ಸುವರ್ಣ. ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ಯಾಕಮ್ಮ ಇಷ್ಟೊಂದು ಕನ್ಫ್ಯೂಷನು? ನನಗೇನು ಬೇಕೋ ಅದು ಸಿಗಲ್ಲ ಅಂತ ಗೊತ್ತಿದ್ದು ನಾನು ಯಾಕೆ ಹೀಗೆ ಮಾಡ್ಕೋತಿದ್ದೀನಿ? ನನ್ನೇನು ಇಷ್ಟ ಇದೆ, ನೀನು ಯಾವತ್ತೂ ಸಿಗದೇ ಇರೋವಂಥ ಜಾಗಕ್ಕೆ ಹೋಗ್ಬಿಟ್ಟಿದ್ಯಾ? ಈಗ ಈ ಅಭಿ ಪ್ರೀತಿಗೆ ಅಪಾಯ ಆದರೆ ಅವರಪ್ಪಂಗೆ ನೋವಾಗುತ್ತೆ ಅಂತ ಇವೆಲ್ಲ ಪ್ಲ್ಯಾನು. ಪ್ಲೀಸ್, ಇವೆಲ್ಲ ಮಾತಾಡೋ ಟೈಮ್ ಇಲ್ಲ, ಬೇಗ ಹೇಳಿ. ಹೇಳಿದ್ನಲ್ಲ ಗಿರಿ, ಪ್ರೀತಿ ಮನೆಯಿಂದ ಹೆಚ್ಚು ಹೊರಗೆ ಹೋಗಲ್ಲ. ಅಲ್ಲ ಗಿರಿ, ಇವತ್ತೊಂದಿನ ಆಚೆ ಹೋಗಬಾರ್ದು ಅಂದರೆ ಈ ಅಪಾಯ ಮತ್ತೆ ಆಗಲ್ಲ ಅಂತ ಏನು ಗ್ಯಾರಂಟಿ? ಅದೆಲ್ಲ ನಾನು ನೋಡ್ಕೋತೀನಿ, ಅಪ್ಪಂಗೆ ನಾನು ಹೇಳ್ತೀನಿ ಅವೆಲ್ಲ. ನನ್ಗವ್ನು ಏನಮ್ಮ, ಸ್ನೇಹಿತನ ಅಥವಾ ಬರೀ ಸ್ನೇಹಿತನಾದ್ರೆ ಅವನೇನೇ ನೋಡ್ತಿರ್ಬೇಕಂತ ಯಾಕನ್ಸುತ್ತೆ? ಅವನ ಜೊತೆನೆ ಮಾತಾಡ್ತಾನೆ ಇರ್ಬೇಕು ಅಂತ ಯಾಕನ್ಸತ್ತಮ್ಮ? ಅವನು ನಂಗೆ ನೋಡಿಲ್ಲ ಅಂದರೆ ತುಂಬ ಕೋಪ ಬರುತ್ತೆ. ಬೇರೆ ಹುಡುಗಿನ ಚೆನ್ನಾಗಿ ಮಾತಾಡ್ಸಿದ್ರೆ ನಂಗೆ ಹೊಟ್ಟೆ ಉರಿಯುತ್ತೆ. ಅವನಿಗೆ ಬೇಜಾರಾದರೆ ನನಗೂ ಬೇಜಾರಾಗುತ್ತೆ, ಅವನಿಗೆ ಖುಷಿಯಾದರೆ ನನಗೂ ಖುಷಿ ಆಗುತ್ತೆ. ಅಮ್ಮ, ವಾಟ್? ನಿಮ್ಮ ಅಪ್ಪನಾ? ಹೇಳಿಗಿರಿ, ನಿಮ್ಮ ಅಪ್ಪನಾ? ಹೌದು ಅಭಿ, ಐ ಆಮ್ ರಿಯಲಿ ಸಾರಿ. ನಮ್ಮಪ್ಪನ ಇವೆಲ್ಲ ಮಾಡಿಸ್ತಾ ಇರೋದು ನನಗೆ ನಮ್ಮಮ್ಮ ಹೇಳಿದಾಗಲೇ ಗೊತ್ತಾಗಿದೆ ಈ ವಿಷಯ. ದಯವಿಟ್ಟು ಪ್ರೀತಿ ನಮ್ಮ ಮನೆಯಿಂದ ಆಚೆ ಹೋಗದೆ ಇರೋದು ನೋಡ್ಕೊಳ್ಳಿ, ಅಪ್ಪನ ಹತ್ರ ಮಾತಾಡಿ ನಾನು ಸರಿ ಮಾಡ್ತೀನಿ. ಅವನಿಗೆ ಹೇಗೋ ಗೊತ್ತಿಲ್ಲ ಅಮ್ಮ, ರಜನಿ ಅಕ್ಕ ಅಂದ್ಬಿಟ್ರು ಯೋಗ್ಯತೆಗೆ ತಕ್ಕಂಗೆ ಇರಬೇಕು ಅಂತ. ಚಪ್ಪಲಿನಲ್ಲಿ ಬಿಡಬೇಕು ಅಲ್ಲೇ ಬಿಡಬೇಕು ಅಂತ. ನಾನು ತಪ್ಪು ಮಾಡ್ತಿದ್ದೀನಿ ಅಂತ ಅನಿಸಿ ಅವನ ನೋಡಲೇಬಾರ್ದಂದ್ರೆ ಕಾಡ್ತಾನೆ. ನನ್ನ ಎದುರಿಗೆ ಬಂದು ನನ್ನ ನೋಡು ಅಂತ ನಿಂತ್ಕೋತಾನೆ. ಇವತ್ತು ಡಿಸೈಡ್ ಮಾಡಿದೆ ಅಮ್ಮ ಅವನ ನೋಡಲ್ಲ ಅಂತ, ಆದರೂ ಸೋತಿದ್ದೀನಿ. ಅವನಿಲ್ಲದೆ ನಾನಿಲ್ಲ ಅಮ್ಮ. ಇದು ಬರೀ ಸ್ನೇಹ ಅಲ್ಲಮ್ಮ, ನಾನು ಅಭಿನ ಪ್ರೀತಿಸ್ತಿದ್ದೀನಿ. ನನಗೆ ನನ್ನ ಯೋಗ್ಯತೆ ಗೊತ್ತಿಲ್ಲ, ಪ್ರೀತಿ ಆಗೋಯ್ತು. ಅವನು ಹೇಗೆ ಏನು ಅಂತ ಗೊತ್ತಿಲ್ಲ, ಆದ್ರೂ ಪ್ರೀತಿಸ್ತಿದ್ದೀನಿ. ಜೀವನದಲ್ಲಿ ಅವನ ಜೊತೆ ಇದ್ರೆ ತುಂಬ ಖುಷಿಯಾಗಿರ್ತೀನಿ ಅಂತ ಅನ್ಸುತ್ತಮ್ಮ. ಆದರೆ ಏನು ಮಾಡೋದು, ನಮ್ಮ ಬಡತನ ಅಡ್ಡ ಬರ್ತಿದೆ. ಪ್ರೀತಿಗೆ ಅಂತಸ್ತು ಮುಖ್ಯ ಆಗಲೇಬೇಕಾ? ನಾನು ತಪ್ಪು ಮಾಡ್ತಿದ್ದೀನಮ್ಮ. ಪ್ಲೀಸ್, ಈ ವಿಷಯನ ಯಾರಿಗೂ ಹೇಳಬೇಡಿ, ನಮ್ಮ ಮರ್ಯಾದೆ ಎಲ್ಲ ಹೋಗ್ಬಿಡುತ್ತೆ. ಥ್ಯಾಂಕ್ ಯು ಗಿರಿ, ನೀವು ಈ ಥರ ಡೈರೆಕ್ಟಾಗಿ ನನಗೆ ಹೇಳಿದ್ದಕ್ಕೆ ನಿಮ್ಮ ಮೇಲಿನ ಗೌರವ ನನಗೆ ಇನ್ನೂ ಜಾಸ್ತಿ ಆಗಿದೆ. ಡೋಂಟ್ ವರಿ, ನಾನು ಈ ವಿಷಯನ ಯಾರಿಗೂ ಹೇಳೋದಿಲ್ಲ. ಆದರೆ ಪ್ಲೀಸ್ ಗಿರಿ, ದಯವಿಟ್ಟು ನಿಮ್ಮಪ್ಪ ಇನ್ನು ಮುಂದೆ ಈ ಥರ ಎಲ್ಲ ಯೋಚನೆ ಮಾಡೋದನ್ನು ತಪ್ಪಿಸಿ.
ಪ್ಲೀಸ್. ಥ್ಯಾಂಕ್ಸ್ ಅಗೇನ್, ಬಾಯ್. ಪ್ಲೀಸ್ ಬೇಗ ಪ್ರೀತಿಗೆ ಫೋನ್ ಮಾಡಿ.